ಹಲೋ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಸೊ ಇವಾಗ ನಾವು ಯಾರ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದೇನಂತ ಹೇಳಿದ್ರೆ ಮಾಪಪ್ ರೌಂಡ್ ಬಗ್ಗೆ ಮತ್ತು ಕ್ಯಾಶುವಲ್ ವೇಕೆನ್ಸಿ ರೋಡ್ ಬಗ್ಗೆ ಸೊ ಮಾಪಪ್ ರೌಂಡ್ ಅಂದರೆ ನಿಮಗೆ ಆಫ್ಲೈನ್ ಇರುತ್ತೆ ಸೊ ಅದು ಅಗ್ರಿಕಲ್ಚರ್ ಮತ್ತು ಐ ಸಿ ಆರ್ ವೇಕೆನ್ಸಿಟ್ಗೆ ನಡೆಸಲಾಗುತ್ತೆ ಮತ್ತು ಹಾಗೆಯೇ ಕ್ಯಾಶುವಲ್ ವೇಕೆನ್ಸಿ ಅಂತ ಅಂತೇಳಿದ್ರೆ ಇದು ಕೆ ಸಿ ಟಿಗೆ ನಡೆಸಲಾಗುತ್ತೆ ಸೊ ಎಲ್ಲ ವಿದ್ಯಾರ್ಥಿಗಳು ಇವಾಗ ಟೆನ್ಷನ್ನಲ್ಲಿದ್ದರೆ ಸೊ ನಿಮಗೆ ಟೆನ್ಷನ್ ಕೂಡ ಆಗಿದೆ ಮತ್ತು ಭಯ ಕೂಡ ಆಗಿರುತ್ತೆ ಯಾಕಂತ ಹೇಳಿದ್ರೆ ಇವಾಗ ಕ್ಯಾಜುವಲ್ ವೇಕೆನ್ಸಿ ರೋಡ್ ಮತ್ತು ಅಪ್ ರೌಂಡ್ನ ನಡೆಸ್ತಾರೆ ಇಲ್ಲ ಅಂತ ಸೊ ಇವಾಗ ನೀವೇನು ಟೆನ್ಷನ್ ತೊಗೊಳೋದು ಅವಶ್ಯಕತೆ ಇಲ್ಲ ಸೊ ಎರಡೂ ರೋಡ್ಗೋಸ್ಕರ ಇವಾಗ ಪಾಸಿಟಿವ್ ರೆಸ್ಪಾನ್ಸ್ ನಮಗೆ ಸಿಕ್ಕಿದೆ ಸೊ ಈ ರೋಡನ್ನು ನೋಡಿದ ನಂತರ ನಿಮಗೆ ಸ್ವಲ್ಪ ಸಮಾಧಾನ ಆಗಬಹುದು ಯಾಕಂತ ಹೇಳಿದರೆ ಇವಾಗ ನಿಮಗೆ ಎರಡು ಕೌನ್ಸಿಲ್ ರಿಲೇಟೆಡ್ ಪಾಸಿಟಿವ್ ರೆಸ್ಪಾನ್ಸ್ನೇ ಸಿಕ್ಕಿದೆ ಸೊ ಹಾಗಾಗಿ ನಾವು ಇದ್ರ ಬಗ್ಗೆ ಇನ್ನೇನು ಮಾಡೋಣ ಈ ವಿಡಿಯೋದಲ್ಲಿ ಮತ್ತೆ ಹಾಗೆಯೇ ನಾನು ಕಾಲ್ ರೆಕಾರ್ಡಿಂಗ್ ಕೂಡ ನಿಮಗೆ ಕೇಳಿಸ್ತೀನಿ ಸೊ ಕೆಲವು ಇದಾದರೂ ಕಾಲ್ ಕೂಡ ಮಾಡಿದರೆ ಅದು ಕೆ ಎಗೆ ಆಗಿರ್ಬೋದು ಮತ್ತೆ ನಾರಾಯಣ ಅವರಿಗೆ ಆಗಿರ್ಬೋದು ಮತ್ತು ಜಿ ಕೆ ವಿ ಕೆ ಬೆಂಗಳೂರಿಗೆ ಆಗಿರ್ಬೋದು ಸೊ ಎಲ್ಲ ಕಾಲ್ ರೆಕಾರ್ಡಿಂಗ್ ಕೂಡ ನಿಮಗೆ ತೋರಿಸ್ತೀನಿ ಸೊ ಅದನ್ನು ಕೇಳಿದರೆ ನಿಮಗೆ ಒಂದು ನಂಬಿಕೆ ಬರುತ್ತೆ ಮತ್ತೆ ಸ್ವಲ್ಪ ಸಮಾಧಾನ ಕೂಡ ಆಗ್ಬೋದು ಸೊ ಹಾಗಾಗಿ ಇವಾಗ ಯಾರ್ಯಾರು ವಿಧದರು ಅಗ್ರಿಕಲ್ಚರ್ ಆಗಿರ್ಬೋದು ಮತ್ತೆ ಐ ಸಿ ಆರ್ ಆಗಿರ್ಬೋದು ಹಾಗೇನೆ ಕೆ ಸಿ ಟಿ ಮಾಪೋ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೌಂಡ್ಗೋಸ್ಕರ ವೇಟ್ ಮಾಡ್ತಿದ್ರಿ ಅವರು ಈ ಹುಡನ್ನು ಕೊನೆಗ್ರಿಗೆ ನೋಡಿ ಮತ್ತು ಯಾರಾದ್ರೂ ನಮ್ಮ ಫ್ರೆಂಡ್ಸ್ ಇದ್ದರೆ ಅವ್ರಿಗೂ ಈ ಇನ್ಫಾರ್ಮೇಷನ್ನ ಶೇರ್ ಮಾಡಿ ಸೊ ಇವಾಗ ನಾವು ಫಸ್ಟಿಗೆ ಅಗ್ರಿಕಲ್ಚರ್ ಮಾಪೋ ರೌಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಸೊ ಇವಾಗ ಕೆ ಸಿ ಟಿ ವ್ಯಾಕೆನ್ ಸೀಟ್ ಆಗಿರ್ಬೋದು ಅಥವಾ ಐ ಸಿ ಆರ್ ವೇಕೆನ್ಸಿ ಸೀಟ್ ಆಗಿರ್ಬೋದು ಸೊ ಎಷ್ಟು ಸೀಟ್ ವ್ಯಾಕೆಂಟ್ ಉಳಿದಿದೆ ಅದನ್ನೆಲ್ಲ ಕೌನ್ಸಿಲಿಂಗ್ ಮೂಲಕ ನಾವು ಫಿಲ್ಅಪ್ ಮಾಡ್ಕೋತೀವಿ ಅಂತ ಹೇಳಿದರು ಸೊ ಇದಕ್ಕಿಂತ ಮುಂಚೆ ಒಂದು ನೋಟಿಫಿಕೇಶನ್ ಬಂದಿತ್ತು ಇವೆ ಎಚ್ ಎಸ್ ಶಿವಮೊಗ್ಗದಿಂದ ಸೊ ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ರು ಸೊ ಇವಾಗ ಐ ಸಿ ಆರ್ ಮತ್ತು ಕೆ ಸಿ ಟಿ ಎಷ್ಟು ವ್ಯಾಕೆಂಟ್ ಸೀಟ್ ಇದಾವೆ ಕರ್ನಾಟಕದ ಕರ್ನಾಟಕದಲ್ಲಿರುವ ಎಲ್ಲ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅದೆಲ್ಲ ಫಿಲ್ ಅಪ್ ಮಾಡ್ಕೊಳೋಕೋಸ್ಕರ ಒಂದೇ ಕೌನ್ಸಿಲಿಂಗ್ನ ನಡೆಸ್ತೀವಿ ಮತ್ತು ಅದು ಯು ಎ ಎಸ್ ಬೆಂಗಳೂರಿಂದ ನಡೆಸಲಾಗುತ್ತೆ ಅಂತ ಹೇಳಿದರು ಸೊ ಇದನ್ನ ನೋಡಿದ ನಂತರ ನಮಗೆ ಒಂದು ಕನ್ಫರ್ಮ್ ಕನ್ಫರ್ಮ್ ಮೆಸೇಜ್ ಸಿಗ್ಬೋದು ಯಾಕಂತ ಹೇಳಿದರೆ ಈ ಕ್ಲಿಯರ್ ಕ್ಲಿಯರಾಗಿ ಹೇಳಿದ್ದಾರೆ ಸೊ ಒಂದೇ ಕೌನ್ಸಿಲಿಂಗ್ನ ನಮಗೆ ವ್ಯಾಕೆಂಟ್ ಸೀಟ್ನ ಅಪ್ ಮಾಡ್ಕೋಕೋಸ್ಕರ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸೊ ಇದು ಒಂದು ಕ್ಲಿಯರ್ ಆಗಿರುತ್ತೆ ಇದ್ರ ಬಗ್ಗೆ ಏನೂ ಡೌಟ್ ಇಲ್ಲ ಸೊ ಯಾಕಂತ ಹೇಳಿದರೆ ನಮ್ಮ ಹತ್ರ ಪ್ರೂಫ್ ಇದೆ ಸೊ ಅವರು ನಡೆಸ್ತೀವಿ ಅಂತಲೇ ಹೇಳಿದ್ದಾರೆ ಸೊ ಇದ್ರ ಬಗ್ಗೆ ಏನು ಜಾಸ್ತಿ ವಿದ್ಯಾರ್ಥಿಗಳಿಗೆ ಟೆನ್ಷನ್ ತೊಗೊಳೋದನ್ನ ಅವಶ್ಯಕತೆ ಇಲ್ಲ ಮತ್ತೆ ಇದು ನಮಗೆ ಕ್ಲಿಯರ್ ಆಗಿದೆ ಆದರೂ ಕೂಡ ಇದ್ರ ಬಗ್ಗೆ ಏನೂ ಹೊಸ ಅಪ್ಡೇಟ್ನೂ ಕೊಟ್ಟಿರಲಿಲ್ಲ ಸೊಮ್ಮಪ್ಪನ್ನ ಯಾವಾಗ ನಡೆಸ್ತಾರೆ ಹಾಗಂತ ಏನೂ ಹೊಸ ಅಪ್ಡೇಟ್ನೂ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಕೆಲವಿದೆ ಜಿ ಕೆ ವಿ ಕೆ ಬೆಂಗಳೂರಿಗೆ ಡೈರೆಕ್ಟಾಗಿ ಕಾಲ್ ಮಾಡಿದ್ದಾರೆ ಸೊ ಕಾಲ್ ಮಾಡಿದಾಗ ಅವರು ಕೂಡ ಪಾಸಿಟಿವ್ ರೆಸ್ಪಾನ್ಸ್ನೇ ಕೊಟ್ಟಿದ್ದಾರೆ ಅಂದರೆ ನಮಗೆ ವ್ಯಾಕೆನ್ ಸೀಟ್ನ ಫಿಲ್ ಮಾಡೋಕ್ಕೋಸ್ಕರ ನಮ್ಮ ಅಪ್ಪೊಬ್ಬರನ್ನ ನಡೆಸ್ತೀವಂತ ಅವರು ಪಾಸಿಟಿವ್ ರೆಸ್ಪಾನ್ಸ್ನೇ ಕೊಟ್ಟಿದ್ದಾರೆ ಸೊ ಹಾಗಾಗಿ ಸೊ ನೀವೇನು ಟೆನ್ಷನ್ ತೊಗೊಡಿ ಮತ್ತು ಹಾಗೆಯೇ ಇವಾಗ ಕಾಲ್ ರೆಕಾರ್ಡಿಂಗ್ ಕೂಡ ನೀವು ಕೇಳಿಸ್ಕೊಳ್ಳಿ ಸೊ ದ್ಯಾಟ್ ನಿಮಗೆ ಇನ್ನೂ ಕನ್ಫರ್ಮ್ ಆಗುತ್ತೆ ಕೆಸಿ ಇಟ್ಟಿದ್ದು ಮಾಪಪ್ ರೌಂಡ್ ಬಗ್ಗೆ ಸರ್ ಆ ಆಗುತ್ತೆ ಆದಾಗ ವೆಬ್ಸೈಟ್ ಗೆ ಹಾಕ್ತೀವಿ ಮ್ಯಾಮ್ ಯಾವಾಗ ನೀ ಸೆಕೆಂಡ್ ರೌಂಡ್ ಆದಮೇಲೆ ಆಗುತ್ತಾ ಮ್ಯಾಮ್ ಏನಪ್ಪ ನೀ ಸೆಕೆಂಡ್ ರೌಂಡ್ ಆದಮೇಲೆ ಆಗುತ್ತಾ ಮ್ಯಾಮ್ ಇಲ್ಲ ಮಾತಾರ ಏನಿಲ್ಲ ಗವರ್ನಮೆಂಟ್ ಇಂದ ಬಂದ್ರೆ ಇಮಿಡಿಯೇಟ್ ಆಗಿ ಹಾಕ್ತೀವಿ ಬಟ್ ಇನ್ನು ಗವರ್ನಮೆಂಟ್ ಇಂದ ಬಂದಿಲ್ಲ ವೇಟ್ ಮಾಡಿ ಮ್ಯಾಮ್ ವೇಟ್ ಮಾಡಬಹುದು ಮ್ಯಾಮ್ ಮಾಡ್ತಾರಾ ಮ್ಯಾಮ್ ಹಾ ಮಾಡ್ತಾರೆ ಹಾ ಸರಿ ಮ್ಯಾಮ್ ಹಲೋ ಹೇಳಿ ಹೇಳಿ ಸರ್ ಇದು ಅಗ್ರಿಕಲ್ಚರ್ ದು ಯಾವಾಗ ಮಾಡ್ತಾರೆ ಸರ್ ವೀಕ್ಲಿ ವೀಕ್ಲಿ ಅದು ಇನ್ನು ಗವರ್ನಮೆಂಟ್ ಆರ್ಡರ್ ಬರಬೇಕು ನಾವು ಮಾಡಬೇಕಾಗಿದೆ ಸರ್ ಯಾವಾಗ ನಾವು ಮಾಹಿತಿ ಗೊತ್ತಿಲ್ಲ ಬರ್ಲಿ ಈ ವಾರ ಈ ವಾರ ಸೆಕೆಂಡ್ ವಾರ ಥರ್ಡ್ ವೀಕ್ ಅಲ್ಲಿ ಮಾಡಬಹುದು ಮಾಡಲ್ಲ ಸರ್ ಮಾಡೇ ಮಾಡ್ತಾರಾ ಸರ್ ಹೌದು ಮಾಡೇ ಮಾಡ್ತಾರಾ ಲೇಟ್ ಹೌದಾ ಸರಿ ಸರ್ ಆಯ್ತು ಸೊ ಇವಾಗ ನೀವು ಎರಡು ಕಾಲ್ ರೆಕಾರ್ಡಿಂಗ್ನ ಕೇಳಿಸ್ಕೊಂಡ್ರಿ ಮತ್ತು ಇವಾಗ ನಿಮಗೆ ಸ್ವಲ್ಪ ಸಮಾಧಾನ ಆಗಿರ್ಬೋದು ಒಂದು ಕನ್ಫರ್ಮೇಷನ್ ಸಿಕ್ಕಿರ್ಬೋದು ಈ ವರ್ಷ ಕೂಡ ಮಾಪ್ ಅವರನ್ನು ನಡೆಸ್ತಾರೆ ಅಂತ ಸೊ ಇವಾಗ ಒಂದು ವಿಷಯ ನಿಮಗೆ ಕ್ಲಿಯರ್ ಆಗಿರ್ಬೋದು ಅಂತ ಅನ್ಕೋತೀನಿ ಮತ್ತು ಆ ಟೆಲಿಗ್ರಾಮ್ ಗುಪ್ ಅಲ್ಲಿ ಕೆಲವಿದ್ರು ಡಿಸ್ಕಸ್ ಮಾಡ್ತಾ ಇದ್ರು ಏನಂತ ಹೇಳಿದ್ರೆ ಅವರು ಕೂಡ ವಿಕೆಗೆ ಕಾಲ್ ಮಾಡಿ ಕೇಳಿದಾಗ ಅವರು ಏನು ಅಂದರೆ ಒಂದು ಇವತ್ತು ಒಂದು ಡಿಸಿಷನ್ನ ಫೈನಲ್ ಮಾಡ್ಕೊಂಡಿದ್ದಾರೆ ಮಾಪ ರೌಂಡ್ ಕೌನ್ಸಿಲಿಂಗ್ಗೆ ರಿಲೇಟೆಡ್ ಮತ್ತು ಹಾಗೆಯೇ ನಿಮಗೆ ಮಂಡೇ ಅಥವಾ ಟ್ಯೂಸ್ಡೇ ಒಳಗಡೆನೆ ನೋಟಿಫಿಕೇಷನ್ನ ಬಿಡ್ತೀವಿ ಅಂತ ಹೇಳಿದಾರಂತೆ ಸೊ ಅಷ್ಟಲ್ಲೇ ನೋಟಿಫಿಕೇಶನ್ ಬಿಡೋದಿದ್ರೆ ಬಿಡಬಹುದು ಮತ್ತೆ ಹಾಗೆಯೇ ನಿಮ್ಮದು ಕೌನ್ಸಿಲಿಂಗ್ ಕೂಡ ಮಾರ್ಚ್ ಫಿಫ್ಟೀನ್ಗೆ ನಡೆಸ್ತೀವಂತೆ ಹೇಳಿದಾರಂತೆ ಸೊ ಇದು ನಾನು ಡೈರೆಕ್ಟಾಗಿ ಕೇಳಿಲ್ಲ ಬಟ್ ಅವರು ನನಗೆ ಹೇಳಿದ್ದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಹೇಳ್ತಾ ಇದ್ದೀನಿ ಸೊ ನೀವು ಕೂಡ ಸ್ಕ್ರೀನ್ ಮೇಲೆ ನೋಡಿರ್ಬೋದು ಸ್ಕ್ರೀನ್ಶಾಟ್ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವಾಗ ಕೂಡ ನಾವು ಪಾಸಿಟಿವ್ ಆಗಿನೇ ತೆಗೆದುಕೊಳ್ಕೊಳ್ಳೋಣ ಮತ್ತು ಅಷ್ಟರಲ್ಲೇ ನಮ್ಮದು ಕೌನ್ಸಿಲಿಂಗ್ ನಡೆಯುತ್ತೆ ಅಂತ ತಿಳ್ಕೊಳ್ಳೋಣ ಸೊ ಇದು ಮತ್ತು ನೀಟ್ ಕೌನ್ಸಿಲಿಂಗ್ ಏನೂ ಸಂಬಂಧ ಇರೋ ಇರೋದಿಲ್ಲ ಯಾಕಂತ ಹೇಳಿದರೆ ಇದು ಬೇರೆ ಬೇರೆ ಇರುತ್ತೆ ಸೊ ನಮಗೆ ಫಾರ್ಮೈನ್ಸ್ ಕೋರ್ಸೋಸ್ಕರ ಆಫ್ಲೈನ್ ಕೌನ್ಸಿಲಿಂಗ್ ಇರುತ್ತೆ ಮತ್ತು ನೀಟ್ ಕೌನ್ಸಿಲಿಂಗ್ ಆನ್ಲೈನ್ ಇರುತ್ತೆ ಅದು ಸಪ್ರೇಟ್ ಇರುತ್ತೆ ಸೊ ನೀಟ್ ಮಾಪ್ ಮಾಪ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಸೊ ಹಾಗಾಗಿ ಇದರಲ್ಲಿ ಏನೂ ಟೆನ್ಷನ್ ಇಲ್ಲ ಸೊ ಒಂದು ವೇಳೆ ನಮಗೆ ಮಾರ್ಚ್ ಫಿಫ್ಟೀನ್ಗೆ ಇದುವರೆಗೆ ಹೇಳಿದ ಪ್ರಕಾರ ಇಷ್ಟಲ್ಲೇ ನಡೆಸಿದ್ರೆ ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಮತ್ತು ಹಾಗೆಯೇ ಯಾರ್ಯಾರಿಗೆ ಇದುವರೆಗೆ ಸೀಟ್ ಸಿಕ್ಕಿಲ್ಲ ಅಥವಾ ಯಾರಾದರೂ ಫಾರ್ಮಸಿಗೋಸ್ಕರನೇ ವೆಯ್ಟ್ ಮಾಡ್ತಿದ್ದಾರೆ ಅವ್ರಿಗೂ ಯಾವುದೋ ಸೀಟ್ ಸಿಕ್ಕರೆ ಒಳ್ಳೆಯದಾಗುತ್ತೆ ಮತ್ತು ಹಾಗೆಯೇ ತುಂಬ ವಿದ್ಯದ್ದು ಟೆನ್ಷನ್ ಫ್ರೀ ಆಗ್ತಾರೆ ಸೊ ಇದ್ರ ರಿಲೇಟೆಡ್ ಇದುವರೆಗೆ ಬಂದರೂ ಅಪ್ಡೇಟ್ ಇಷ್ಟ ಆಗಿತ್ತು ಅಂದರೆ ನಿಮಗೆ ಇವಾಗ ಐ ಆರ್ದು ಮತ್ತು ಕೆ ಸಿ ಇ ಟಿ ವ್ಯಾಕೆನ್ ಸೀಟ್ನ ಫಿಲ್ ಮಾಡ್ಕೊಳ್ಳೋಸ್ಕರ ಮಾಪನ್ನ ನಡ್ಸ್ತಾರೆ ಅಂತ ಒಂದು ನಮಗೆ ಇವಾಗ ಕನ್ಫರ್ಮೇಷನ್ ಸಿಕ್ಕಿದೆ ಸೊ ಹಾಗಾಗಿ ಇದ್ರ ಬಗ್ಗೆ ನೀವೇನು ಟೆನ್ಷನ್ ತೊಗೊಳ್ಳಿ ಟೆನ್ಷನ್ ಫ್ರೀ ಆಗಿರಿ ಮತ್ತು ಹಾಗೆಯೇ ಇದರ ರಿಲೇಟೆಡ್ ಏನಾದರೂ ಹೊಸ ಅಪ್ಡೇಟ್ ಬಂದಾಗ ಸೊ ಏನಾದರೂ ಇನ್ಫಾರ್ಮೇಷನ್ ನನಗೆ ಗೊತ್ತಾದಾಗ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಹಾಗಾಗಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಅಂತ ಅಂತೇಳಿ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿರಿ ಮತ್ತು ಬೆಲ್ ಬಟನ್ನು ಪ್ರೆಸ್ ಮಾಡಿರಿ ಸೊ ಏನಾದರೂ ಅಪ್ಡೇಟ್ ಬಂದಾಗ ನಾನು ನಿಮಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ ಸೊ ಅದರ ನೋಟಿಫಿಕೇಶನ್ ನಿಮಗೆ ಕರೆಕ್ಟ್ ಟೈಮ್ಗೆ ಬರುತ್ತೆ ಸೊ ಇವಾಗ ನಮಗೆ ಒಂದು ವಿಷಯದ ಬಗ್ಗೆ ಕ್ಲಿಯರ್ ಆಯಿತು ಇವಾಗ ಹಾಗೆಯೇ ಕೆ ಟಿದು ವೇಕೆನ್ಸಿ ರೌಂಡ್ ಬಗ್ಗೆ ಡಿಸೈಡ್ ಮಾಡೋಣ ಸೊ ಇದಲ್ಲೂ ಕೂಡ ಪಾಸಿಟಿವ್ ರೆಸ್ಪಾನ್ಸ್ನೂ ಸಿಕ್ಕಿದೆ ಸೊ ಇಲ್ಲಿ ಕೂಡ ವಿಧದ್ರು ಡೈರೆಕ್ಟಾಗಿ ಕೆಇಗೆ ಕಾಲ್ ಮಾಡಿದ್ದಾರೆ ಮತ್ತು ಹಾಗೇ ಅಶ್ವತ್ಥ್ ನಾರಾಯಣವರ ಪಿ ಎಗೂ ಕೂಡ ಕಾಲ್ ಮಾಡಿ ಕೇಳ್ಕೊಂಡಿದ್ದಾರೆ ಮಾಪ ರೌಂಡ್ ಅಥವಾ ಕ್ಯಾಶುವಲ್ ವೇಕೆನ್ಸಿ ರೋಡ್ನ ನಡೆಸ್ತಾರ ಇಲ್ಲ ಅಂತ ಸೊ ಹಾಗಾಗಿ ಅವರು ಕೂಡ ಹೇಳಿದ್ದಾರೆ ಸೊ ಕೆ ಎದವರು ಕೂಡ ಈ ವರ್ಷ ಕೂಡ ನಮಗೆ ಮಾಪಫ್ರನ್ನ ನಡೆಸ್ತಾರೆ ಮತ್ತು ಹಾಗೆಯೇ ಅವರು ಗೋರ್ಮೆಂಟ್ ಪರ್ಮಿಷನ್ಗೋಸ್ಕರ ಅಥವಾ ಗೋರ್ಮೆಂಟ್ ಅಪ್ರೂವಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ಗೋರ್ಮೆಂಟ್ ಏನಾದರೂ ಪರ್ಮಿಷನ್ ಕೊಟ್ಟರೆ ನಾವು ಆದಷ್ಟು ಬೇಗನೆ ವ್ಯಾಕೆನ್ಸಿಗಳನ್ನು ಅಂತ ಹೇಳಿದ್ದಾರೆ ಮತ್ತು ಹಾಗೆಯೇ ಕೆಲವಿದಾದ್ರು ಅಶ್ವಥ್ ಅವರು ಪಿ ಎಗೆ ಕಾಲ್ ಮಾಡಿದಾಗ ಅವರು ಕೂಡ ಇದನ್ನೇ ಹೇಳಿದ್ದು ಸೊ ಈ ವರ್ಷ ಕೂಡ ನಿಮಗೆ ಕ್ಯಾಶುವಲ್ ವ್ಯಾಕೆನ್ಸಿನ್ನ ನಡೆಸ್ತಾರೆ ಸೊ ಹಾಗಾಗಿ ಇದರ ರಿಲೇಟೆಡ್ ಕೂಡ ನಿಮಗೆ ಆದಷ್ಟು ಬೇಗನೆ ಅಪ್ಡೇಟ್ ಕೊಡ್ತಾರೆ ವೆಬ್ಸೈಟ್ಗೆ ಚೆಕ್ ಮಾಡ್ತಾ ಇರಿ ಹಂಗಂತ ಅವರು ಕೂಡ ಇದನ್ನೇ ಹೇಳಿದ್ದು ಸೊ ಇದ್ರ ಕಾಲ್ ರಿಗಾರ್ಡಿಂಗ್ ಕೂಡ ನೀವು ಕೇಳಿಸ್ಕೋಬಹುದು ಸೊ ಇದನ್ನು ಕೂಡ ಕೇಳಿಸ್ಕೊಂಡ್ರೆ ನಿಮಗೆ ಇನ್ನೂ ಕನ್ಫರ್ಮ್ ಆಗುತ್ತೆ ಇದು ಅಶ್ವಥ್ ಇಲ್ಲ ಸರ್ ಅದು ಕ್ಯಾಶುವಲ್ ವೇಕೆನ್ಸಿ ರೌಂಡ್ ಬಗ್ಗೆ ಎಷ್ಟು ಮಾಡ್ತೀವಿ ಅಂದಿದ್ರ ಅದು ಮಾಡ್ತಾರೋ ಮಾಡೋದು ಸರ್ ಅದು ಮಾಡ್ತಾರೆ ಸರ್ ಇನ್ಫಾರ್ಮೇಶನ್ ಕೊಡ್ತಾರೆ ನಿಮಗೆ ಆಫೀಸಿಗೆ ಫೋನ್ ಮಾಡ್ತಾರೆ ಸೊ ನೀವು ಕಾಲ್ ರೆಕಾರ್ಡಿಂಗ್ ಕೂಡ ಕೇಳ್ಕೊಂಡ್ರಿ ಮತ್ತೆ ನಿಮಗೆ ಕನ್ಫರ್ಮ್ ಆಗಿರ್ಬೋದು ಹಾಗೆಯೇ ಅಶ್ವಥ್ ನಾರಾಯಣ ಅವರು ಕೂಡ ಪೇಪರಲ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು ಸೊ ತುಂಬ ದಿನದ ಹಿಂದೆ ಬಂದಿರುವ ಇದು ನ್ಯೂಸ್ ಆಗಿರುತ್ತೆ ಸೊ ಅದು ಏನಂತ ಹೇಳಿದರೆ ನಮಗೆ ನೀಟ್ ಕೌನ್ಸಿಲಿಂಗ್ ಮುಂದ ನಂತರ ಕೆ ಸಿ ಟಿಯಲ್ಲಿ ವ್ಯಾಕೆಂಟ್ ಉಳಿದಿರೋ ಸೀಟ್ನ ಫಿಲ್ ಮಾಡ್ಕೊಳಗೋಸ್ಕರ ಕ್ಯಾಶುವಲ್ ವೇಕೆನ್ಸಿ ನೋಡೋಣ ನಡೆಸ್ತೀವಿ ಅಂತ ಅವರು ಕೂಡ ಹೇಳಿದರು ಸೊ ಪೇಪರಲ್ಲಿ ಕೂಡ ನೀವು ನೋಡಿರ್ಬೋದು ಮತ್ತೆ ನೋಡಿಲ್ಲ ಅಂತ ಹೇಳಿದ್ರೆ ಇವಾಗ ಕೂಡ ನೋಡ್ಕೊಳ್ಳಿ ಸೊ ಇದೇ ಥರ ಅವರು ಹೇಳಿದ್ರು ನೀಟ್ ಕೌನ್ಸಿಲಿಂಗ್ ಮುಂದ ನಂತರ ಕ್ಯಾಶುವಲ್ ವೇಕೆನ್ಸಿ ನೋಡೋಣ ನಡೆಸ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇವಾಗೇನು ನೀವು ಅಟೆನ್ಷನ್ ತೊಗೊಳ್ಳೋದು ಅವಶ್ಯಕತೆ ಇರೋದಿಲ್ಲ ಸೊ ಕೆ ಸಿ ಟಿ ವಿದ್ಯಾರ್ಥಿಗಳು ಆಗಿರ್ಬೋದು ಅಂದರೆ ಇಂಜಿನಿಯರಿಂಗ್ಗೋಸ್ಕರ ವೆಯ್ಟ್ ಮಾಡ್ತಿದ್ದ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಫಾರ್ಮಸೈನ್ಸ್ ಕೋರ್ಸ್ಗೋಸ್ಕರ ವೇಟ್ ಮಾಡ್ತಿರೋ ವ್ಯಾರ್ಥಿಗಳಾಗಿರ್ಬೋದು ಸೊ ಇವಾಗ ಎರಡು ಕೌನ್ಸಿಲ್ ರಿಲೇಟೆಡ್ ನಮಗೆ ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಹಾಗಾಗಿ ಇವಾಗ ಟೆನ್ಷನ್ ಫ್ರೀ ಆಗಿರಿ ಮತ್ತು ಹಾಗೆಯೇ ಇವಾಗ ಹೇಳಬೇಕಂದ್ರೆ ನಮಗೆ ಎಕ್ಸಾಕ್ಟ್ ಡೇಟ್ ಏನು ಕೊಟ್ಟಿಲ್ಲ ಆಫಿಷಿಯಲ್ ಆಗಿ ಸೊ ನಮಗೆ ಕೌನ್ಸಿಲಿಂಗ್ನ ಯಾವಾಗ ಅಂತ ಎಕ್ಸಾಕ್ಟ್ ಡೇಟ್ ಕೊಟ್ಟಿಲ್ಲ ಬಟ್ ಮೇ ಬಿ ನಮಗೆ ಆದಷ್ಟು ಬೇಗನೆ ಇದ್ರ ರಿಲೇಟೆಡ್ ಏನಾದರೂ ಅಪ್ಡೇಟ್ ಕೊಡ್ಬೋದು ಸೊ ಇದೊಂದು ಸಮಾಧಾನಕರ ವಿಷಯ ಆಗಿರುತ್ತೆ ಹಾಗೆಯೇ ಇವಾಗ ಯಾರು ಟೆನ್ಷನ್ನಲ್ಲಿದ್ದರೆ ಅವರು ಟೆನ್ಷನ್ ಫ್ರೀ ಆಗಿರಿ ಮತ್ತು ಆದಷ್ಟು ಬೇಗನೆ ನಮಗೆ ಕೌನ್ಸಿಲ್ ರಿಲೇಟೆಡ್ ಏನಾದ್ರು ಅಪ್ಡೇಟ್ ಬಂದಾಗ ನಾವು ನಿಮಗೆ ತಿಳಿಸ್ತೀವಿ ಹಾಗಾಗಿ ಇವಾಗ ಟೆನ್ಷನ್ ಫ್ರೀ ಆಗಿರಿ ಮತ್ತು ಆರಾಮಾಗಿರಿ ಸೊ ಇದುವರೆಗೆ ನಿಮಗೆ ಗೊತ್ತಾಗಿರ್ಬೋದು ಎರಡು ಕೌನ್ಸಿಲ್ ರಿಲೇಟೆಡ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ಸೊ ನನಗೆ ಎಷ್ಟು ಇನ್ಫಾರ್ಮೇಷನ್ನ ಗೊತ್ತಿದೆ ಮತ್ತು ಹಾಗೆಯೇ ಎಷ್ಟು ಇನ್ಫಾರ್ಮೇಷನ್ ನನ್ನ ಹತ್ರ ಇತ್ತು ಅದನ್ನು ನಾನು ನಿಮಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ಸೊ ಹಾಗಾಗಿ ಇವಾಗ ನಾವು ನೆಕ್ಸ್ಟ್ ಅಪ್ಡೇಟ್ ಬರೋರಿಗೆ ವೇಟ್ ಮಾಡೋಣ ಸೊ ಹಾಗಾದ್ರೆ ಇನ್ನೂ ಕೂಡ ನೀವು ಏನು ಮಾಡ್ಬೋದು ಅಂತ ಹೇಳಿದ್ರೆ ಇದೆಲ್ಲ ಇನ್ಫಾರ್ಮೇಶನ್ ನಾನು ಟೆಲಿಗ್ರಾಮ್ ಗೂಪಲ್ಲಿ ಕೆಲವು ವಿದ್ಯಾದ್ರು ಡಿಸ್ಕಸ್ ಮಾಡ್ತಾ ಇದ್ರಿ ಅದನ್ನೇ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ನೀವು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಜಾಯ್ನ್ ಆಗಬಹುದು ಮತ್ತೆ ಬೇರೆ ವಿದ್ಯಾರ್ಥಿಗಳ ಜೊತೆಗೆ ಡಿಸ್ಕಸ್ ಮಾಡ್ಬೋದು ಸೊ ಅವರು ಯಾರಿಗೆ ಕೇಳಿದಾರೆ ಮತ್ತೆ ಅವರಿಂದ ಏನು ರೆಸ್ಪಾನ್ಸ್ ಸಿಕ್ಕಿದೆ ಆ ಥರ ಕೂಡ ನೀವು ಡಿಸ್ಕಸ್ ಮಾಡಬಹುದು ಹಾಗೆಯೇ ನಿಮ್ಗೆ ಏನಾದರೂ ಯಾವ್ದಾದ್ರು ನಂಬರ್ ಬೇಕಿದ್ರೆ ಅಥವಾ ನೀವು ಯಾರಿಗಾದರೂ ಮೆಸೇಜ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದು ಅಶ್ವಥ್ ನಾರಾಯಣ್ ಸರ್ಗ ಆಗಿರ್ಬೋದು ಮತ್ತೆ ಜಿ ಕೆ ವಿ ಕೆ ಬೆಂಗಳೂರಿಗೆ ಕಾಲ್ ಮಾಡಿ ಕೇಳೋದಾಗಿರ್ಬೋದು ಆ ಥರ ಏನಾದರೂ ನಂಬರ್ಸ್ ನಿಮಗೆ ಬೇಕಿದ್ರೆ ಕೂಡ ಗ್ರೂಪಲ್ಲಿ ಗ್ರೂಪಲ್ಲಿ ಕೂಡ ನೀವು ಜಾಯ್ನ್ ಆಗಿ ಅವ್ರಿಗೆ ಕೇಳಬಹುದು ಸೊ ಯಾರಿಗಾದರೂ ಕೇಳಿದ್ರೆ ಅವರು ನಿಮಗೆ ನಂಬರ್ನ ಶೇರ್ ಶೇರ್ ಮಾಡ್ತಾರೆ ಸೊ ನಿಮ್ಗೆ ಬೇಕಿದ್ರೆ ನೀವು ಕೂಡ ಇನ್ನೂ ಮೆಸೇಜ್ ಮಾಡ್ಬೋದು ಕ್ಯಾಶುಲ್ ವೇಕೆನ್ಸಿ ರೋಣ್ ಅಥವಾ ಮಾಪ್ ಅಪ್ ರೋಣನ್ನ ಕಂಡಕ್ಟ್ ಮಾಡಿ ಆದಷ್ಟು ಬೇಗನೆ ಅಂತ ಇಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಅಪ್ಡೇಟ್ ಬರೋರಿಗೆ ಜಸ್ಟ್ ವೇಟ್ ಮಾಡಬೇಕಾಗುತ್ತೆ ಸೊ ನನಗೆ ಇಷ್ಟು ಹೇಳುವಾಗಂತ ಅನಿಸಿತು ಅದನ್ನು ಇವಾಗ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡೀನಿ ವಿಡಿಯೋ ದೊಡ್ಡ ಕೊಟ್ಟರೆ ಇನ್ಫಾರ್ಮೇಷನ್ ನಿಮ್ಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಯಾಕಂತ ಹೇಳಿದರೆ ಥರ ನಿಮಗೆ ಅಪ್ಡೇಟ್ ಕೊಡೋಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ ಹಾಗೆಯೇ ಈ ಇನ್ಫಾರ್ಮೇಷನ್ನ ಬೇರೆ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡ್ಕೊಳ್ಳಿ ಮತ್ತು ಬೇರೆ ಏನಾದರೂ ನಿಮ್ಮದು ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಒಪಿನಿಯನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡ್ಬೋದು ಇದ್ರ ಜೊತೆಗೆ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಮತ್ತೆ ಸಿಗೋಣ ಆದಷ್ಟು ಬಗ್ಗೆ ಏನಂದಿರಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ನೆಕ್ಸ್ಟ್ ಡೂ ಟೇಕ್ ಕೇರ್